For all the latest reviews, interviews, and everything entertainment in Tamil, Kannada, Malayalam, and Telugu, subscribe to Film Companion South now. Manore, namaskara. Namaste, sir. Hegidira. ಚೆನ್ನಾಗಿದ್ದೀನಿ ಸರ್. ನಿಮ್ಮ ಕೆಲವು ಇಂಟರ್ವ್ಯೂಸ್ ನ ನೋಡಿದ್ದೀನಿ, ನಿಮ್ಮ ಫಿಲಂಗಳ ಬಗ್ಗೆ ತಿಳ್ಕೊಂಡಿದ್ದೀನಿ, ಓದಿದ್ದೀನಿ, ನೋಡಿದ್ದೀನಿ. ಹೆಚ್ಚು ಪ್ರಶ್ನೆಗಳು ಹೇಗಿರುತ್ತೋ ಅದರಿಂದ ಸ್ವಲ್ಪ ವಿಭಿನ್ನವಾಗಿ, ಐ ರಿಯಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೂ ದಿ ಪರ್ಸನ್ ಬಿಹೈಂಡ್ ದಿಸ್ ಫೇಸ್ ಇಸ್. ಹಾಗಾಗಿ ಕೆಲವು ಪ್ರಶ್ನೆಗಳು ಆ ರೀತಿಯಲ್ಲಿರುತ್ತೆ. ನೌ ಐ ವಾಂಟ್ ಟು ಟರ್ನ್ ಬ್ಯಾಕ್ ದಿ ಕ್ಲಾಕ್. ಅಂಡ್ ನನಗೆ ಒಂದು ನಂಟಿದೆ. ನಾನು ಸ್ಕೂಲಿಂಗ್ ಮಾಡಿದ್ದು ರಾಜಾಜಿನಗರ ಏರಿಯಾದಲ್ಲಿ. ಸೊ ನವರಂಗಿಂದ ಸುಜಾತಾ ಟಾಕೀಸ್ಗೆ ಹೋಗೋ ರಸ್ತೆಯಲ್ಲೇ ನಿಮ್ಮ ಮನೆ ಇದ್ದಿದ್ದು ಅನ್ನೋದು ನನಗೆ ಗೊತ್ತಿರೋದು. ನೀವು ಹುಟ್ಟಿ ಬೆಳೆದದ್ದು ಅದೇ ಮನೆ ಅಲ್ಲ? ಹೌದು ಸರ್, ಇಲ್ಲೇ ರಾಜಾಜಿನಗರ. ನಾನು ಓದಿದ್ದು ರಾಜಾಜಿನಗರ. ಯಾವ ಸ್ಕೂಲು? ವೆಂಕಟ್ ಇಂಟರ್ನ್ಯಾಷನಲ್. ಓಕೆ 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 ಓಕೆ. ಫಸ್ಟ್ ಸೆಂಟ್ ಆನ್ಸ್, ಆಮೇಲೆ ನಾಗಲ್ ಹೋದೆ. ನಾಗಲ್ ಇಂದ ವೆಂಕಟ್ ಇಂಟರ್ನ್ಯಾಷನಲ್. ಸೆಂಟ್ ಆನ್ಸ್ ವೆಂಕಟ್ ಇಂಟರ್ನ್ಯಾಷನಲ್ ಒಂದೇ ಅಡ್ಮಿನಿಸ್ಟ್ರೇಷನ್? ಸೇಮ್ ಪ್ರಿನ್ಸಿಪಲ್ ಅಂಡ್ ಸೇಮ್ ಓನರ್ ಆಫ್ ದ ಸ್ಕೂಲ್. ಸೊ ಹೌ ವೇರ್ ಯು ಇನ್ ಸ್ಕೂಲ್? ಅ ವೆರಿ ಬ್ಯಾಡ್ ಸ್ಟೂಡೆಂಟ್. ವೈ ಗೊತ್ತಿಲ್ಲ, ನಂದು ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇದೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್, ಐ ವಾಸ್ ಇನ್ ಟು ವಾಲಿಬಾಲ್ ಸ್ಟೇಟ್ ಲೆವೆಲ್ ಅಂಡ್ ಐ ವಾಸ್ ಇನ್ ಟು ಅಥ್ಲೆಟಿಕ್ ಸ್ಟೇಟ್ ಲೆವೆಲ್. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಕ್ರಿಕೆಟ್ ಆಡ್ತಿದ್ದೆ ನಾನು, ಓದೋದು ತುಂಬಾ ಕಡಿಮೆ ಸರ್. ನಾನು ಸ್ವಲ್ಪ ವೀಕ್. ಬಟ್ ಮನೆಯಲ್ಲಿ ಓದಿನ ಬಗ್ಗೆ ಪ್ರೆಷರ್ ಇತ್ತ? ನೋ ಸರ್, ನಮ್ ಡ್ಯಾಡಿ ಯಾವಾಗ್ಲೂ ಪ್ರೆಷರ್ ಅಷ್ಟೊಂದು ಆಗ್ತಾ ಇರ್ಲಿಲ್ಲ. ನೀವ್ ಪಾಸ್ ಆಗ್ಬೇಕು ಅನ್ನೋದೇ ಅವ್ರೊಂದ್ ರೂಲ್ ಇದ್ದಿದ್ದು. ರೂಲ್ ಅಂದ್ರೆ ಏನೇ ಮಾಡು ಪಾಸ್ ಆಗು, ಫೇಲ್ ಆಗ್ಬಿಡ ಪಾಸ್ ಆಗ್ಬಿಡು. ನಾನು ನಿಂಗೆ 80 ತಗೋ, 90 ತಗೋ, ಫಸ್ಟ್ ರ್ಯಾಂಕ್ ತಗೋ ಅಂತ ಯಾವತ್ತೂ ಹೇಳಲ್ಲ. ಬಟ್ ಪಾಸ್ ಆಗು, ಅದೊಂದು ಇತ್ತಷ್ಟೇ. ನಾನು ಪಾಸ್ ಆಗ್ತಿದ್ದೆ. ಸೊ ಕಾಲೇಜ್? ಕಾಲೇಜ್ ಎಂ ಇಎಸ್ ಸರ್, ಫಸ್ಟ್ ಪಿಯು ಸೆಕೆಂಡ್ ಪಿಯು. ಅದಾದ್ಮೇಲೆ ರಾಮಯ್ಯ ಬಿಬಿಎಂ ಹೋಗಿದ್ದೆ. ಅಂಡ್ ನಾನು ವಿಕಿಪೀಡಿಯಾದಲ್ಲಿ ಓದಿದ ಪ್ರಕಾರ ಯು ರಿಯಲಿ ವಾಂಟೆಡ್ ಟು ಬಿ ಇನ್ ಕ್ರಿಕೆಟ್ ಅಲ್ವಾ? ಯೆಸ್ ಸರ್, ಯೆಸ್ ಸರ್. ಅದ್ ಏನಾಯ್ತು ಅದು ಸರ್? ಅದು ನನಗೆ ನಿಜವಾಗ್ಲೂ ನೀವು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಅದು ಆ ವಯಸ್ಸು ಏನು ಅಂತಲ್ಲ, 16-17 ಅವಾಗ ತನಕ ಕ್ರಿಕೆಟ್ ತುಂಬಾ ಸೀರಿಯಸ್ ಆಗಿ ಆಡ್ತಿದ್ದೆ ನಾನು. ಅದಾದ್ಮೇಲೆ ಐ ಎಂಟರ್ ಕಾಲೇಜ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಐ ಸಿ ಎವ್ರಿಥಿಂಗ್, ಎವ್ರಿಥಿಂಗ್ ಬಿಕಮ್ಸ್ ವಾಸ್ಟ್ ಫಾರ್ ಮೀ. ಸೊ ಸಡನ್ಲಿ ಮೈ ಮೈಂಡ್ ಚೇಂಜಸ್, ಎವ್ರಿಥಿಂಗ್ ಚೇಂಜಸ್ ಅರೌಂಡ್ ಮೀ. ಐ ಫೀಲ್ ಲೈಕ್ ಓಕೆ, ಐ ವಾಂಟ್ ಬಿಕಮ್ ಅನ್ ಆಕ್ಟರ್ ಬಿಕಾಸ್ ಐ ಆಮ್ ದ ಮೋಸ್ಟ್ ಶೈ ಪರ್ಸನ್ ಯು ವಿಲ್ ಗೆಟ್. ಕರೆಕ್ಟ್. ಇವಾಗ ನಮ್ದು ಹಳೆ ನಮ್ದು ಫೋಟೋಸ್ ತೆಗೆದ್ರೆ, ಫ್ಯಾಮಿಲಿ ಫೋಟೋಸ್, ನಂದು ನಮ್ಮ ಅಮ್ಮ ಫೋಟೋಲೇ ಇರಲ್ಲ. ನಾವು ನಮ್ ತಮ್ಮ ಆಗಿ, ನಮ್ ತಂಗಿ ಆಗಿ, ನಮ್ ತಂದೆ ಇರ್ತಾರೆ, ನಾವಿರಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋಗಿ ನಮ್ಮ ಅಮ್ಮಗೆ ನಾನು ಹೇಳಿದಾಗ ನಾನು ಹೀರೋ ಆಗ್ಬೇಕು ಅಂತ ಫಸ್ಟ್ ಹೋಗಿ ಸ್ಮೈಲ್ ಮಾಡೋದ್ ಕಳಿ ಅಂದಿದ್ರು. ಯಾಕಂದ್ರೆ ವಿ ವಾಸ್ ಸೋ ಶೈ, ಫೋಟೋ ಅಂದ್ರೆ ಓಡೋಗ್ ಬಿಡ್ತಿದ್ದೆ ನನ್ ಬರ್ತ್ಡೇಗೆ. ಬಟ್ ಇಟ್ ಬಿಕೇಮ್ ಅ ಪ್ರಾಸೆಸ್. ಕಾಲೇಜಿಗೆ ಹೋದ ಮೇಲೆ ಈ ಆಸೆ ಹುಟ್ಟಿದ್ದಕ್ಕೆ ಕಾರಣವೇನು? ಅದೇ ನಂಗೂ ಗೊತ್ತಿಲ್ಲ. ಅದು ಅದೊಂದು ಕ್ವಶನ್ ಮಾರ್ಕ್ ನನ್ನೊಳಗೆ ಇದೆ ಇವತ್ತಿಗೂ. ಯಾಕಂದ್ರೆ ಇಟ್ ವಾಸ್ ನನಗೂ ಶಾಕ್ ಅದು, ನನ್ನ ಫ್ಯಾಮಿಲಿಗೆ ತುಂಬಾ ದೊಡ್ಡ ಶಾಕ್ ಅದು. ಇವನ್ ಹೀರೋ ಆಗ್ತಾನೆ, ಇವನ್ ಆಕ್ಟರ್ ಆಗ್ತಾನೆ, ಇವನೊಂದು ಫೋಟೋಗೆ ಬಂದಿಲ್ಲಲ್ಲ, ಅವ್ನು ಡ್ಯಾನ್ಸ್ ಆಡಲ್ಲ, ಯಾರ ಹತ್ರನು ಈಸಿಯಾಗಿ ಮಾತಾಡಲ್ಲ, ಇವನು ತುಂಬಾ ರಿಸರ್ವ್ ಕ್ಯಾರೆಕ್ಟರ್ ಇವನು. ಬಟ್ ಇಟ್ ವಾಸ್ ಅ ಶಾಕ್. ಸೊ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ಡೈಜೆಸ್ಟ್ ದಟ್ ಐ ವಾಂಟ್ ಟು ಬಿಕಮ್ ಅ ಹೀರೋ ಇಟ್ ಸೆಲ್ಫ್. ಕಾಲೇಜ್ ಫೆಸ್ಟ್ ಅದು ಎಲ್ಲ ನಡೀತಾ ಇತ್ತ? ಅದನ್ನ ನೋಡಿ ಪ್ರಾಯಶಃ ಏನಾದ್ರು ಆಯ್ತಾ? ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಹಂಗಿತ್ತ? ಇರ್ಬೋದು ಸರ್, ಫ್ರೆಂಡ್ಸ್ ಗ್ರೂಪ್ ಹಂಗಿರ್ಬೋದು. ಆಮೇಲೆ ನಮ್ಮ ಅಪ್ಪನ ಸಿನಿಮಾ ನೋಡೋ ರೀತಿ ಚೇಂಜ್ ಆಯ್ತು ನಮ್ದು ಕಾಲೇಜ್ ಆದ್ಮೇಲೆ. ಎಸ್, ಇಟ್ ಚೇಂಜ್ ದ ವೇ ಐ ಸ್ಟಾರ್ಟ್ ಸೀಯಿಂಗ್ ಸಿನಿಮಾ ಚೇಂಜ್. ಇನ್ ಸ್ಕೂಲ್ ಐ ಯೂಸ್ ಟು ಗೋ ಲೈಕ್, ಇವಾಗ ಹೆಂಗಿರತ್ತೆ ಅಂದ್ರೆ, ಒಂದು ಫಸ್ಟ್ ಡೇ ಹೋಗ್ತಾ ಇರ್ಲಿಲ್ಲ ನಾನು ಮಾರ್ನಿಂಗ್ ಶೋಗೆ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಮ್ ತಂದೆ ಫಸ್ಟ್ ಸಿನಿಮಾ, ಸೊ ನಾನು ಬರೀ ಸಂಡೇಸ್ ಹೋಗ್ತಾ ಇದ್ದೆ, ಇಲ್ಲ ಮೇ ಬಿ ಈವ್ನಿಂಗ್ ಹೋಗ್ತಾ ಇದ್ದೆ. ಅವಾಗ ಇದ್ದಿದ್ದ ಜನ ರೆಸ್ಪಾನ್ಸ್ ಬೇರೆ. ಕಾಲೇಜಲ್ಲಿ ಏನಾಯ್ತು, ನಾನು ಫಸ್ಟ್ ಡೇ ಹೋಗಕ್ ಸ್ಟಾರ್ಟ್ ಮಾಡಿದೆ, ಮಾರ್ನಿಂಗ್ ಶೋ ಹೋಗಕ್ ಸ್ಟಾರ್ಟ್ ಮಾಡಿದೆ. ಆ ರೆಸ್ಪಾನ್ಸ್, ಆ ಶಿಲ್ಲೆ, ಸ್ಟಾರ್ಡಮ್ ಎಲ್ಲ, ಐ ಥಾಟ್ ಓಕೆ ಫೈನ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಓಕೆ, ಐ ಗಾಟ್ ದಟ್ ಫೀಲಿಂಗ್. ಅಂಡ್ ಟು ಡೈಜೆಸ್ಟ್ ದಟ್ ಇಟ್ ಟುಕ್ ಅಟ್ಲೀಸ್ಟ್ 3 years ಫಾರ್ ಮಿ. ಬಿಕಾಸ್ ನಮ್ ತಂದೆ ಆಗ್ಲಿ, ನಮ್ ತಾಯಿ ಆಗ್ಲಿ, ಒಂದೇ ಒಂದು ದಿನ ಕೂಡ ನೀನ್ ಹೀರೋ ಆಗ್ಬೇಕಂತ ಹೇಳಿರ್ಲಿಲ್ಲ ನನಗೆ. ನನಗಾಗ್ಲಿ ನನ್ ತಮ್ಮನಿಗಾಗ್ಲಿ, ನಾಟ್ ಒನ್ ಡೇ. ದೇ ಹವ್ ನೆವರ್ ಫೋರ್ಸ್ ಅಸ್, ದೇ ಓನ್ಲಿ ಟೋಲ್ಡ್ ಅಸ್ ಡೂ ವಾಟ್ ಯು ವಾಂಟ್. ನಾನು ಕಾಲೇಜ್, ನಾನು ಒಂದು ಸ್ಟೋರಿ ಹೇಳ್ಬೇಕು ಅಂದ್ರೆ, ನಾನು ಕಾಲೇಜ್ ಬಂಕ್ ಮಾಡಿ ಮನೆಗೆ ಟಿ ಸಿ ಕೊಟ್ಬಿಟ್ಟಿದ್ರು. ಸೊ ನಮ್ ತಂದೆ ಅವ್ರು ಕರೆದ್ಬಿಟ್ಟು, ಇಷ್ಟ ಇಲ್ವಾ ಹೋಗ್ಬೇಡ, ನಿನಗೆ ಏನ್ ಇಷ್ಟ ಅದನ್ನ ಮಾಡು, ಸುಮ್ನೆ ಕಾಲೇಜ್ ದುಡ್ಡು ಏನಕ್ಕೆ ವೇಸ್ಟ್ ಮಾಡ್ತೀಯ, ಟೈಮ್ ವೇಸ್ಟ್ ಮಾಡ್ತೀಯ. ವಾಟ್ ಯು ವಾಂಟ್ ಟು ಡು, ಯು ವಾಂಟ್ ಟು ಬಿಕಮ್ ಅನ್ ಆಕ್ಟರ್, ವಾಟ್ ಯು ಟು ಬಿಕಮ್ ಅನ್ ಆಕ್ಟಿಂಗ್ ಕ್ಲಾಸ್ ಹೋಗಿ, ಬಿಕಾಸ್ ಯು ಆರ್ ಶೈ. ಸೊ ಇನ್ಎಫಿಷಿಯನ್ಸಿ ಆಚೆ ಬರಬೇಕು ನಿನಗೆ. ನಾನು ಇನ್ನ ಬಾಂಬೆ ಕಲ್ಸಲ್ಲ ಬೇರೆಯವ್ರ ತರ, ನಾನು ಹಿಂಗೆ ಕನ್ನಡ ಇಲ್ಲ ಅಭಿನಯ ತರಂಗಿದ್ರೆ ಹೋಗ್, ಗೋ ಸಿಟ್ ಡೌನ್, ಲರ್ನ್ ಡೇ ನೈಟ್ ಸ್ಲಾಗ್, ನಿದ್ದೆ ಮಾಡ್ಬೇಡ, ನೀನ್ ದಪ್ಪ ಇದೆಯಾ, ಸಣ್ಣ ಆಗು ಫಸ್ಟ್.
ಡ್ಯಾನ್ಸ್ ಬರುತ್ತಾ ನಿಮಗೆ, 1 2 3 4 ಬರಲ್ಲ ನಿಮಗೆ ಡ್ಯಾನ್ಸ್ ಕ್ಲಾಸ್, ಫೈಟ್ ಬರತ್ತಾ ಬರಲ್ಲ. ಇವತ್ತಲ್ಲ ನಾವ್ ಬಂದಿದ್ದ ಟೈಮಲ್ಲಿ ಹೀರೋಗ್ ಬಂದ್ಬಿಟ್ವಿ, ಇವತ್ತು ಪ್ರಿಪೇರ್ ಆಗಿ ಬರ್ಬೇಕು. ದೇರ್ಸ್ ಲಾಟ್ ಆಫ್ ಕಾಂಪಿಟೇಷನ್ ಟುಡೇ. ಇವಾಗ ಒಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರೆ ನೀನ್ ಅದಕ್ಕಿಂತ ಚೆನ್ನಾಗಿ ಆಡ್ಬೇಕು, ಆ ಟ್ರೈ ಮಾಡ್ಬೇಕು. ಸೊ ಇಟ್ ವಾಸ್ ನಾಟ್ ಈಸಿ. ಸೊ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಪೀಪಲ್ ಸೇ ಇಟ್ಸ್ ಫ್ರಮ್ ಅ ಫಿಲಮ್ ಬ್ಯಾಕ್ ಗ್ರೌಂಡ್, ಇಟ್ಸ್ ವೆರಿ ಈಸಿ ಅನ್ನೋದು ಖಂಡಿತ ಇಲ್ಲ. ಇಟ್ಸ್ ಆಕ್ಚುಲಿ ವೆರಿ ಟಫ್. ನೋಡ್ರೆ ನಮ್ಮ ತಂದೆ ಮಾಡ್ತಿರೋ ಪ್ರೊಫೆಷನ್, ನಾನ್ ಮಾಡ್ತಿರೋ ಪ್ರೊಫೆಷನ್ ಬೇರೆ ಬೇರೆ. ಅಂಡ್ ಅಟ್ ನೋ ಪಾಯಿಂಟ್ ಇನ್ ಟೈಮ್ ನನಗೆ ನಮ್ಮ ತಂದೆಯವರ ಮರ್ಯಾದೆಯನ್ನ ಉಳಿಸ್ಬೇಕು ಅನ್ನೋ ಪ್ರೆಷರ್ ಇರಲ್ಲ. ನ್ಯಾಚುರಲಿ ಅದ್ ಮಾಡೇ ಮಾಡ್ತೀವಿ, ನ್ಯಾಚುರಲಿ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತೀವಿ. ಬಟ್ ನಿಮ್ಮ ಕೇಸ್ನಲ್ಲಿ ಆನ್ ಅನ್ ಎವ್ರಿ ಡೇ ಬೇಸಿಸ್ ಆ ಪ್ರೆಷರ್ ಇರುತ್ತೆ ನಿಜವಾಗ್ಲೂ. ಫಾರ್ ಇನ್ಸ್ಟೆನ್ಸ್ ನೀವು ಕಾಲೇಜ್ ಹೋಗುವಾಗ ಹೇಳಿ ನನಗೆ, ಕಾಲೇಜ್ ಹೋಗುವಾಗ ನೀವು ಏ ನಾನು ರವಿಚಂದ್ರನ್ ಅವರ ಮಗ ಅನ್ನೋ ಪ್ರೆಷರ್ ಪ್ರತಿದಿನ ಇರುತ್ತಾ? ಇಲ್ಲ ಸರ್, ನಾವೆಲ್ಲೂ ಹೇಳಿಲ್ಲ ಸರ್. ಅದು ನಮ್ ತಂದೆ ನಮ್ ತಾಯಿಗೆ ನೀವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ನನ್ ತಂಗಿ, ನಾನು, ನನ್ ತಮ್ಮ, ನಾವ್ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮಅಮ್ಮ ಹೇಳಿದ್ರು ನಿಂಗೆ ರವಿಚಂದ್ರನ್ ಮಗ ಅಂತ ನೋಡ್ತಾರೆ. ಅವಾಗ ಯಾರೇ ಬಂದು ಹಿಂಗ್ ಕೇಳಿದ್ರು, ಏನ್ ನಂಗೆ ನೆಡ್ಕೊಂಬಿ ಇದೆಯಾ ಅಂತ ಕೇಳುವ ಅಂತ. ಸೊ ದಟ್ ಇಸ್ ಆಲ್ ಮೈ ಮಾಮ್ ಬ್ರಾಟ್ ಮಿ ಹಿಯರ್. ಮೈ ಸಿಸ್ಟರ್ ಸ್ಟಡೀಡ್ ಇನ್ ಮೌಂಟ್ ಕಾರ್ಮೆಲ್ ಫಾರ್ 5 years. ಲಾಸ್ಟ್ ಡೇ ವೆನ್ ಮೈ ಮಾಮ್ ವೆಂಟ್ ಟು ಟೇಕ್ ದ ರಿಪೋರ್ಟ್ ಕಾರ್ಡ್, ದ ಕಾಲೇಜ್ ಗಾಟ್ ನೋ ದಟ್ ಶೀ ಇಸ್ ರವಿಚಂದ್ರನ್ಸ್ ಡಾಟರ್. ಸ್ಕೂಲ್ ಅಲ್ಲಿ ನಾನ್ ರವಿಚಂದ್ರ ಮಗ ಅಂತ ಆಲ್ಮೋಸ್ಟ್ 3 months ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದ್ ಡ್ಯಾಡಿ ಬರ್ತ್ಡೇ ಒಂದು ಕ್ಲಿಪ್ಪಿಂಗ್ಸ್ ಬರ್ಬೇಕಾದ್ರೆ ಟಿವಿಯಲ್ಲಿ ನೋಡಿದಾಗ ಅವಾಗ ಪೀಪಲ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಮೀ. ನಮ್ಗೆ ಹೇಳಿಲ್ಲ, ಬಿಕಾಸ್ ಮೈ ಮಾಮ್, ಅದಕ್ಕೆ ಹ್ಯಾಟ್ಸ್ ಆಫ್ ನಮ್ಮ ಅಮ್ಮಗೆ ಹೇಳಬೇಕು. ಸೊ ಶೀಸ್ ಆಲ್ವೇಸ್ ಸ್ಟಿಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಷ್ಟೇ. ಸೊ ಯೂಸ್ ಟು ಆಲ್ವೇಸ್ ಸ್ಟಿಲ್ ಬಿಸ್ನೆಸ್ ಮ್ಯಾನ್. ನನಗೆ ಐಲ್ ಕಮ್ ಬ್ಯಾಕ್ ಟು ದಿಸ್ ಕ್ವೆಶ್ಚನ್ ಬಿಕಾಸ್ ನನಗೆ ಇನ್ನೂ ಅದಕ್ಕೆ ಉತ್ತರ ಡೀಟೇಲ್ ಆಗಿ ಸಿಗ್ಬೇಕು. ನಿಮ್ಮ ತಾಯಿ ಬಗ್ಗೆ ದಯವಿಟ್ಟು ಹೇಳಿ. ಬ್ಯಾಕ್ ಬೋನ್ ಸರ್ ನನಗೆ. ಆಪರ್ಚುನಿಟಿ ಟು ಇಂಟರ್ವ್ಯೂ ಹರ್, ಬಟ್ ನನಗೆ ಏನ್ ಗೊತ್ತಾಗಬೇಕು ಅಂದ್ರೆ ಅವರ ಹಿನ್ನೆಲೆ ಏನು, ಅವರ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು, ಅಂಡ್ ಯಾವ ರೀತಿಯಲ್ಲಿ ಬ್ಯಾಕ್ ಬೋನು. ಬಿಕಾಸ್ 3 kids ಅಂಡ್ ಯು ಆರ್ ದಿ ಎಲ್ಡೆಸ್ಟ್, ಅಂಡ್ ಸೊ ಪ್ಲೀಸ್ ಟೆಲ್ ಮೀ ವಾಟ್ ಸಾರ್ಟ್ ಆಫ್ ಅ ವುಮನ್ ಇಸ್ ಶಿ? ಶೀಸ್ ಫ್ರಮ್ ಚೆನ್ನೈ. ಮೈ ಮಾಮ್ ಇಸ್ ಜಸ್ಟ್ 10th standard. ಶಿ ಗಾಟ್ ಮ್ಯಾರಿಡ್ ವೆನ್ ಶಿ ವಾಸ್ 17 or 18. ಸೊ ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್. So it was, as far as I know, she has been taking care of the family, like he was pillar ag nintirodu avaru obre, because dad was in his peak when he got married. He ran adhi raagbodu ella. So she couldn't spend much time with him. Then she had me, and then she had my sister and my brother, everything. So we were not able to spend much time with my dad. Neem nange 5 years alli daddy jothe ellogi idre anta kelidre nanu gottilla. ನನಗ್ ಗೊತ್ತಿಲ್ಲ, ಬಿಕಾಸ್ ಡ್ಯಾಡಿ ವಾಸ್ ಡೂಯಿಂಗ್ 3 movies ಅಟ್ ಎ ಟೈಮ್ ದಟ್ ಟೈಮ್. ಸೊ ಇಟ್ ವಾಸ್ ಮಾಮ್. ಇವಾಗ ಸ್ಕೂಲ್ ರಿಪೋರ್ಟ್ ಕಾರ್ಡ್ ತಗೋಬೇಕಾದ್ರು ಮಾಮ್, ಸೇರ್ಸ್ಬೇಕಾದ್ರು ಮಮ್ಮಿನೇ, ಸೈನ್ ಮಾಡ್ಬೇಕಾದ್ರು ಮಮ್ಮಿನೇ, ಹೋಮ್ವರ್ಕ್ ಮಾಡಿಸ್ಬೇಕಾದ್ರು ಮಮ್ಮಿನೇ. ಸೊ ಅದೇನಾಗೋಯ್ತು ನಮ್ಗೆಲ್ಲ ಮಮ್ಮಿನೇ, ಬಿಕಾಸ್ ಡ್ಯಾಡ್ ವಾಸ್ ಬಿಸಿ. ಈ ಒಂದು ಸೂಪರ್ ಸ್ಟಾರ್ ಆ ಟೈಮ್ಗೆ, ಈ ವಾಸ್ ಲೈಕ್ ವಾವ್ ಅಂತ ಒಂದು ಇದಿತ್ತು. ಸೊ ಅದನ್ನ ಆ ಕೊರತೆ ಅವತ್ತು ತೋರಿಸಿಲ್ಲ ನಮ್ಗೆ. ಲೈಕ್ ಡ್ಯಾಡಿ ಬಂದ್ರು, ಶಿ ಸ್ಟಿಲ್ ಗೋ ಟೆಲ್ ಹೈ ಟು ಡ್ಯಾಡ್, ಗೋ ಟೆಲ್ ಹಿಮ್ ವಾಟ್ ಯು ಆರ್ ಡೂಯಿಂಗ್. ಸೊ ದಟ್ ವಾಸ್ ದ ಕ್ಯಾರೆಕ್ಟರ್ ಶಿ ಹ್ಯಾಡ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಒಂದು 10th class ಓದಿರೋರೊಬ್ರು ಇಷ್ಟನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋಕೆ ಸಾಧ್ಯವಾಗತ್ತೆ ಅನ್ನೋದನ್ನ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬಿಕಾಸ್ ಅವರ್ ಫ್ಯಾಮಿಲಿ ವಾಸ್ ಲೈಕ್ ದಟ್. ಮೈ ಗ್ರ್ಯಾಂಡ್ ಡ್ಯಾಡ್ ವಾಂಟೆಡ್ ಮೈ ಮಾಮ್ ಓನ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ಫ್ರಮ್ ದ ಬ್ಯಾಕ್ ಗ್ರೌಂಡ್ ಶಿ ಹ್ಯಾಡ್ ಕಮ್, ಬಿಕಾಸ್ ಆಫ್ ದ ಫ್ಯಾಮಿಲಿ ಶಿ ಹ್ಯಾಡ್ ಕಮ್. ದ ವೇ ದಟ್ ಫ್ಯಾಮಿಲಿ ರೆಸ್ಪೆಕ್ಟ್ಸ್ ಪೀಪಲ್, ದೇ ಲುಕ್ ಆಫ್ಟರ್ ಪೀಪಲ್. ಸೊ ಮೈ ಗ್ರ್ಯಾಂಡ್ ಡ್ಯಾಡ್ ಟೋಲ್ಡ್ ಐ ವಾಂಟ್ ಸುಮತಿ. ಓಕೆ, ಸೊ ದಟ್ ಇಸ್ ವಾಟ್ ಹ್ಯಾಪೆಂಡ್. ಅಂಡ್ ಟುಡೇ ಶಿ ಇಸ್ ಬಿನ್ ಟೇಕಿಂಗ್ ಕೇರ್ ಆಫ್ ದ ಹೋಲ್ ಫ್ಯಾಮಿಲಿ. ಇವನ್ ಶಿ ಇಸ್ ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ. ಹರ್ ಫಾದರ್ ವಾಸ್ ಅ ಸ್ಟ್ಯಾಂಡಿಂಗ್ ಎಂಪಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ವಿಚ್ ನೋ ಒನ್ ನೋಸ್. ಅಂಡ್ ಇಟ್ ಇಸ್ ಇನ್ ಅವರ್ ಫ್ಯಾಮಿಲಿ ನಾಟ್ ಟು ಶೋ ಇಟ್ ಔಟ್ ಆರ್ ಟೆಲ್ ಪೀಪಲ್ ಔಟ್. ವಿ ಆರ್ ಆಲ್ವೇಸ್ ಇನ್ ದಿಸ್ ಲೋ ಪ್ರೊಫೈಲ್ ಅಂಡರ್ ಕವರ್ ಅಂತ. ಅಂಡ್ ವಿ ಪ್ರಿಫರ್ ದಟ್ ಓನ್ಲಿ. 90s to 2000s early 2000s ಅಲ್ಲಿ ಒಬ್ಬ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಅವನಿಗೆ ಆಕ್ಷನ್ ಗೊತ್ತಿರಬೇಕು, ಜಿಮ್ನಾಸ್ಟಿಕ್ಸ್ ಗೊತ್ತಿರಬೇಕು, ಡ್ಯಾನ್ಸ್ ಗೊತ್ತಿರಬೇಕು, ಒಳ್ಳೆ ಫಿಸಿಕ್ ಇರಬೇಕು ಅನ್ನೋ ಥರದ್ದು ಒಂದ್ 3-4 ಚೆಕ್ ಲಿಸ್ಟ್ ಐಟಮ್ಸ್ ಇದ್ವು. ಅಂಡ್ ನಿಮ್ ತಂದೆಯವರು ಅದನ್ನೇ ನಿಮ್ ಪ್ರಶ್ನೆ ಮಾಡಿದ್ದು ಅಂತ ಹೇಳಿದ್ರಿ, ನಿನಗೆ ಡ್ಯಾನ್ಸ್ ಬರುತ್ತಾ ರೈಟ್, ನಿಮ್ ತಾಯಿಯವರು ಮೊದಲು ನೀನು ಸ್ಮೈಲ್ ಮಾಡೋದ್ ಕಲಿ ಅಂತೆಲ್ಲ ಹೇಳಲ್ವಾ? ಸೊ ಅಂಡ್ ದೆನ್ ಯು ಆರ್ ಪುಟ್ ಇನ್ ಟು ಅಭಿನಯ ತರಂಗ. ಆ ಜರ್ನಿಯ ಬಗ್ಗೆ ಹೇಳಿ. ವಾಸ್ ಇಟ್ ಡಿಫಿಕಲ್ಟ್ ಫಾರ್ ಯು? ಯಾಕಾದ್ರೂ ಬಂದೆ ಇದಕ್ಕೆ, ಐ ಕುಡ್ ಹ್ಯಾವ್ ಡನ್ ಸಮಥಿಂಗ್ ಎಲ್ಸ್ ಅಂತ ಅನಿಸ್ತಾ ಇತ್ತಾ? ಯಾಕೆಂದ್ರೆ, ಸಾರಿ ಟು ಇಂಟರಪ್ಟ್, ಒಂದು ಶೈ ಪರ್ಸನ್ಗೆ ಒಂದು ಸ್ಟೇಜ್ ಮೇಲೆ ಹಾಕುವಾಗ
ಒಂದು ನರಳಾಟ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಫ್ಯೂ ಡೇಸ್. ನರಳಾಟ ಅಲ್ಲ ಸರ್, ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಫಸ್ಟ್ ಡೇ ಅಭಿನಯ ತರಂಗಕ್ಕೆ ಹೋದೆ. ಸೊ ಮ್ಯಾಮ್ ಏನ್ ಅನ್ಕೊಂಡು, ರವಿಚಂದ್ರ ಮಗ ತುಂಬಾ ಆಟಿಟ್ಯೂಡ್ ಇರುತ್ತೆ, ಬಟ್ ಐ ವಾಸ್ ವೆರಿ ಕ್ಯಾಶುವಲ್. ಕೇಳಕ್ ಕೂತ್ಕೊಳ್ಳಕ್ ಕೇಳಿದ್ರು, ನಾನು ಕೇಳಕ್ ಕೂತ್ಕೊಂಡೆ, ನಮಸ್ತೆ ಮ್ಯಾಮ್ ಹಿಂಗಾಗಿ. ಏ ನಾಳೆ ಒಂದು ಸ್ಟ್ರೀಟ್ ಪ್ಲೇ ಇದೆಯೋ, ಅದಕ್ಕೊಂದು ಕ್ಯಾರೆಕ್ಟರ್ ಬರ್ಲಿಲ್ಲ, ಅವ್ನಿಗೆ ಹುಷಾರಿಲ್ಲ, ನೀನು ಒಂದ್ ಎರಡೇ ಒಂದು ಡೈಲಾಗ್ ಹೊಡಿಬೇಕು ಅಂತ. ನನಗೆ ಐ ಡಿಂಟ್ ನೋ ವಾಟ್ ಟು ಸೇ. ಆಯ್ತು ಮ್ಯಾಮ್ ಅಂದ್ಬಿಟ್ಟು ನಾನು ಹೋದೆ. ಯಾವ್ದೋ ಒನ್ ಗರ್ಲ್ ಕೇಮ್ ಅಪ್ ಟು ಮೀ, ಶಿ ಟೋಲ್ಡ್ ಮೀ ದಿಸ್ ಇಸ್ ದ ಡೈಲಾಗ್, ಅಂಡ್ ಶಿ ಡಾನ್ 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 ಶಿ ಟೋಲ್ಡ್ ಮೀ ಸಮ್ ಡೈಲಾಗ್. ನಾನು ಓಕೆ ಅಂತ ಮ್ಯಾಮ್ ಒಂದು ಡೈಲಾಗ್ ಕೊಟ್ಟರು, ನಾನು ಓಕೆ ಅಂತ ಏನೋ ಡೈಲಾಗ್ ಹೊಡೆದೆ. ಯು ವೋಂಟ್ ಬಿಲೀವ್, ನೆಕ್ಸ್ಟ್ ಡೇ ಐ ಹ್ಯಾಡ್ ಹೈ ಫೀವರ್, ಐ ಗಾಟ್ ಅಡ್ಮಿಟೆಡ್. And my dad's manager or mother, I think, called me acting miss and told that he's admitted because of fear. I was so scared, thinking about it whole night. And then what happens? And then I say acting class, and I take at least a week. I go till the acting class. I take a U-turn and I come back. Baya, everywhere baya. But what happens? Illa, I have to anta alli hogi. I sit with my ma'am. I cry to her. Like my Abhinaya Taranga, ma'am. I cry, say, ma'am, scared, ma'am. And you literally cried? Yes, I literally cried. She told me, you open up, ask back. I cried, ma'am, I'm afraid. So she told me, cry. I cried to her. It was a one-on-one class. It went for almost 2-3 hours. She changed me. If today I am able to talk in front of people, it is only because of Gauri ma'am. And then I did 2 street plays. Then I did 3 stage shows. So it was a process. Inga go itonda belage acting class hogibitre evening tanga alle irodu. I started enjoying the process. Yeah, improvisations idiyala AS Murthy sir anta obru idru. Avu innilla. Avu jothe improvise madidini nanu. I acted with him. It became entertaining. It became so interesting for me. Like sometimes ma'am used to call big artist, stage artist. Namu on 2 months aadmele, she used to call someone. Now, how just improvisation? How just improvisation maadbekadre enagutte? Now, ellu stop kodak hogtivi improvisation. Avaru adu improvise maartane irthare. Adu ellu stuck aagtivi. Okay, idu ning maadbeku, ing maadbeku. So, we start enjoying everything. But first naan maatadbekadre nan hand move aagtirlila. Eno ond statue tara ing kootkona, okay, listen. She changed me. She changed me completely. Ivaga, I used to sweep the floor in the class. That was the body language. I used to roll on the floor in the class. I used to enjoy all these things. Innondu vicharadalli nimma tandeyavaragirli neevagirli thumba open aagi iddiddu eno andre kannada bhashaye fluency bagge. But ivattu neevu adanna thumba daati munde bandibittidiri. Right? So kannada bhashaye iga especially stage alli iddaga alli prayashaha ellavu kannada natakagale nadeyta iddiddu. Haudu sir. ಭಾಷೆ ಅನ್ನೋದು ಎಷ್ಟು ಕಷ್ಟವಾಗಿತ್ತು ಆಗ? ಇಲ್ಲ ಸರ್, ನಾನು ಚಿಕ್ಕ ವಯಸ್ಸಲ್ಲೇ ನಾನು ಕನ್ನಡ ಮಾತಾಡ್ಕೊಂಡೇ ಬೆಳೆದಿರೋದು. ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಿದ್ದ. ಬಟ್ ತುಂಬಾ ಜನಕ್ಕೆ ಅದೊಂದು ಕಮೆಂಟ್ ಸೆಕ್ಷನ್ ಇತ್ತು, ತಮಿಳ್ ಸ್ಲಾಂಗ್ ಇದೆ ಹಿಂಗೆ ಹಂಗೆ ಅಂತ. ಸೊ ಐ ಸಾ ದೋಸ್ ಫ್ಯೂ ಕಮೆಂಟ್. ಸೊ ಐ ಥಾಟ್ ಓಕೆ, ವೈ ಗಿವ್ ದೆಮ್ ಅ ಚಾನ್ಸ್ ಟು ಕಮೆಂಟ್. ಸೊ ಐ ಥಾಟ್ ಐ ವಿಲ್ ಇಂಪ್ರೂವ್ ಮೈ ಕನ್ನಡ. ಅಂಡ್ ಟುಡೇ ಐ ವೆನ್ ಎವರ್ ಐ ಗೋ ಟು ಒನ್ ಇಂಟರ್ವ್ಯೂ, ಪೀಪಲ್ ಸೇ ವಿ ಇಂಪ್ರೂವ್ಡ್ ಅ ಲಾಟ್, ಅಂಡ್ ಐ ಫೀಲ್ ಸೋ ಹ್ಯಾಪಿ, ಅಂಡ್ ಐ ಫೀಲ್ ಸೋ ಪ್ರೌಡ್ ಅಬೌಟ್ ಇಟ್. So I'm happy. It's just a process, sir. It's just an experience. Correct. We have to go down. Then only we can come up. So ee Abhinaya Taranga period inda nimge ondu major takeaway andre nimma inhibitions inda horag bandri anta helabodha? Haudu sir, khandita bande nanu. And acting bage yen arthavaytu aa period alli? Sir, namage acting class alli ma'am kalthukottiddu emotions. ಇವಾಗ ಎಷ್ಟು 9 ರಸಗಳಿದೆ, ಅದು ನವರಸ 9 ಇದೆ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ನ್ಯಾಚುರಲ್ ಪರ್ಫಾರ್ಮರ್. ಐ ಡಿಂಟ್ ವಾಂಟ್ ಟು ಬಿ ಆಕ್ಟಿಂಗ್ ಕೈಂಡ್ ಆಫ್ ಅ ಪರ್ಫಾರ್ಮರ್. ಐ ಆಲ್ವೇಸ್ ವಾಂಟೆಡ್ ಬಿ ಅ ನ್ಯಾಚುರಲ್ ಪರ್ಫಾರ್ಮರ್. ಸೊ ಐ ಯೂಸ್ ಟು ಆಲ್ವೇಸ್ ಕಾನ್ಸಂಟ್ರೇಟ್ ಇನ್ ದಟ್ ಆಂಗಲ್. ಐ ಇವಾಗ ದಟ್ಸ್ ಮೈ ಡ್ಯಾಡ್ ಯೂಸ್ ಟು ಟೆಲ್ ಮೀ, ಒಂದು ಅಮ್ಮಗ್ ಲವ್ ತೋರ್ಸೋದ್ ಬೇರೆ, ಲವರ್ ಲವ್ ತೋರ್ಸೋದ್ ಬೇರೆ. ದೇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಐ ವಾಂಟ್ ಟು ನೋ ದಟ್ ಡಿಫ್ರೆನ್ಸ್. ಐ ವಾಂಟ್ ಟು ನೋ ವಾಟ್ ಇಸ್ ದಟ್ ಡಿಫ್ರೆನ್ಸ್. So my concentration was in that angle. Okay, alubeka, nagbeka. I never wanted that. I wanted to know what emotions play with each and every person in our lives. A friend, a best friend, a mother, a sister, a brother. So I was traveling in that angle all the time. But neeve ivaga ondu eno andre stage usually doesn't allow for subtlety.
ಸ್ಟೇಜ್ ಅಲ್ಲಿ ಸ್ವಲ್ಪ ಎಲ್ಲ ಲೌಡ್ ಆಗಿ ಇರಬೇಕು. ಆದ್ರೆ ಕ್ಯಾಮ್ರಾ ಅಂತ ಬಂದಾಗ ಆದಷ್ಟು ಸೆಟಲ್ ಮಾಡ್ಕೋಬೇಕು. ಸೊ ಪ್ರಾಯಶಃ ಯು ಆರ್ ಆಲ್ವೇಸ್ ಮೇಡ್ ಫಾರ್ ಕ್ಯಾಮ್ರಾ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ನಾನು ಐ ವಾಸ್ ಮೇಡ್ ಫಾರ್ ಕ್ಯಾಮ್ರಾ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ, ಟು ಬಿ ಆನೆಸ್ಟ್ ವಿತ್ ಯು. ಇವಾಗ ಅನ್ನಿಸ್ತಾ ಇದೆ, ಐ ಫೀಲ್ ಟುಡೇ ಓಕೆ ಐ ಕ್ಯಾನ್ ಬಿ ಅ ಗುಡ್ ಆಕ್ಟರ್. ಮೇ ಬಿ ನಾನು ಸೋತಿದ್ದಕ್ಕೆ ಒಂದು 2 ಇಯರ್ಸ್ ಬ್ಯಾಕ್ ನಾನು ಸಿನಿಮಾ ಮಾಡಿಲ್ಲ. ಸೊ ಮೇ ಬಿ ಅದಕ್ಕೆ ಐ ವಾಸ್ ಐ ವುಡಂಟ್ ಸೇ ವಾಸ್ ಡಿಸ್ ಐ ವಾಸ್ ಜಸ್ಟ್ ಡಿಸಪಾಯಿಂಟೆಡ್, ಬಟ್ ಐ ನೆವರ್ ಗೇವ್ ಅಪ್. ಐ ನೆವರ್ ಗೇವ್ ಅಪ್. ಐ ಹ್ಯಾಡ್ ಹರ್ಡ್ ಅ ಪ್ರಾವರ್ಬ್ ಒನ್ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್, ಅಂಟಿಲ್ ಐ ಸೇ ಇಟ್ಸ್ ಓವರ್ ಇಟ್ಸ್ ನಾಟ್ ಓವರ್. ಸೊ ಐ ನೋ ಮೈ ಫಸ್ಟ್ ಮೂವಿ ಡಿಂಟ್ ಮೈ ಫಸ್ಟ್ ಮೂವಿ ನಾಟ್ ಬ್ಯಾಡ್, ಆಕ್ಚುಲಿ ನಾಟ್ ಬ್ಯಾಡ್. ಮೈ ಸೆಕೆಂಡ್ ಮೂವಿ ವಾಸ್ ವೆರಿ ಬ್ಯಾಡ್. ಐ ನೋ ದಟ್ ಪೀಪಲ್ ರೋಟ್ ಮೀ ಆಫ್, ಪೀಪಲ್ ಡಿಂಟ್ ಇವನ್ ಬಾದರ್ ಅಬೌಟ್ ಮೀ ಫಾರ್ ಸಮ್ ಟೈಮ್. ಏನಾಯ್ತು ಅದರಲ್ಲಿ? ಬಿಕಾಸ್ ಇಟ್ ವಾಸ್ ಅ ರೀಮೇಕ್ ಆಫ್ ಅ ವೆರಿ ಪಾಪ್ಯುಲರ್ ಫಿಲ್ಮ್. ಯೆಸ್ ಯೆಸ್ ಸರ್. ಸರ್, ವಾಟ್ ಡಸ್ ವಾಟ್ ಗೋಸ್ ರಾಂಗ್ ಇನ್ ಅ ರೀಮೇಕ್? ಅಂಡ್ ಫಸ್ಟ್ ಆಫ್ ಆಲ್, ಸಾರಿ ಟು ಇಂಟರಪ್ಟ್ ಅಗೇನ್, ಈ ರೀಮೇಕ್ ಮಾಡಬೇಕು ಅನ್ನೋದೇ ಒಂದು ಫೋರ್ಸ್ಡ್ ಅಪಾನ್ ಡಿಸಿಷನ್ ನಿಮಗೆ ನಿಮ್ಮ ಮೇಲೆ? ಆರ್ ವಾಸ್ ಇಟ್ ಅ ಚಾಯ್ಸ್? ಸರ್, ಇಟ್ ವಾಸ್ ಅ ಚಾಯ್ಸ್. ವೆನ್ ಐ ವಾಸ್ ಇನ್ ಬಿಟ್ವೀನ್ ಶೂಟಿಂಗ್ ಆಫ್ ಸಾಹೇಬಾ, ಐ ಗಾಟ್ ಅ ಕಾಲ್ ಫ್ರಮ್ ರಾಕ್ ಲೈನ್ ಸರ್ ದಟ್ ಹಿ ವಾಂಟೆಡ್ ಟು ಡೂ ದ ಮೂವಿ. And my whole family had liked the Tamil version of this movie. So even my dad had told me to do it. So when my dad said do it, then I'll ask, like I said, okay, when someone big like my dad is telling do it, then okay, we have to do it. We can't think anything else. Maybe we might take a wrong decision or something. I was scared at that point of time. I don't know, sir. See, it is people didn't know about the movie, first point. Even today, people don't know much about the movie, first point. Second point is, it was Dhanush sir's 25th movie. And mine is second movie. And of course, I can't match him. There is no chance I can match him. He is Dhanush sir, I am Manu. And everyone have watched that movie. So it's easy to for them to compare. Every scene they can compare. And I itself, no, I can't match Dhanush sir in my second movie and his 25th movie. So people just said, no chance. No chance, this is not happening. So that went for a big toss in my life. People didn't accept me. That is a part and parcel of my career. Because when you're asking me so much, my mom told me this when I said I want to become an actor. Criticism. Togolak ready na nino. Actor. Your mom said that? My mom told me this. Criticism togot, yeah, become an actor. Nani ning nale bai bod. Nanu yun amamma nang bai, nin bejar madkolangilla. ತಗೋತಿಯಾ, ಸಾವಿರ ಜನ ನೀನ್ ನೋಡಕ್ ಚೆನ್ನಾಗಿಲ್ಲ, ನೀನ್ ಮಾತಾಡೋದ್ ಚೆನ್ನಾಗಿಲ್ಲ, ನೀನ್ ಆಕ್ಟ್ ಮಾಡಕ್ ತಗೊಳಕ್ ರೆಡಿ ಇದೆಯಾ, ಆಕ್ಟರ್ ಅದು. ಶೀ ಟೋಲ್ಡ್ ಮೀ ದಿಸ್, ಐ ಸ್ಟಿಲ್ ರಿಮೆಂಬರ್. ಸೊ ಐ ವಾಸ್ ರೆಡಿ ಫಾರ್ ದ ಕ್ರಿಟಿಸಿಸಮ್ ಇನ್ ಮೈ ಲೈಫ್. ಸೊ ಇವನ್ ಟುಡೇ ವೆನ್ ಪೀಪಲ್ ಸೇ ಇಲ್ಲ ನೀನು ಚೆನ್ನಾಗಿ, ಐ ಟೇಕ್ ಇಟ್, ಹೌದಾ ಓಕೆ. ನನ್ನ ಐಡಿಯಾ ಹೆಂಗಾಗತ್ತೆ ಅಂದ್ರೆ, ಇವಾಗ ಕೈರಾಮ್ ವಾಶಿ ಸರ್ ನಿಮ್ ಸಿನಿಮಾ ಇಷ್ಟ ಆಗಿಲ್ಲ ಸರ್ ನಂಗೆ ಅಂತ ನೀವ್ ಹೇಳಿದ್ರೆ, ನನ್ನ ತಲೆ ಎಲ್ಲೋ ಬ್ಯಾಕ್ ಆಫ್ ದೇಟ್ ಐ ಹ್ಯಾವ್ ನೆಕ್ಸ್ಟ್ ಸಿನಿಮಾ ಹೆಂಗತ್ ಕೈರಾಮ್ ವಾಶಿ ಸರ್ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿಸ್ಬೇಕಲ್ಲ, ನಾನು ಏನ್ ಮಾಡ್ಬೋದು ನಾನು. ಐ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ದಟ್. So at the end of the day, I want to win every one of the nan talayli irodnu. But at the same time, adu nimma obbara effort aadre saaldu alva? Because this is a group team thing. So hagagi nanage obbaru monne helta idru, neevu nimma company anthaddu anodu thumba mukhyavagutte anta, right? So ee reetiya kelavu, another thing that I appreciate about you is neevu yavattu ನಿಮ್ಮ ಫಿಲ್ಮ್ ಎರಡು ಫಿಲ್ಮ್ ರಿಸಲ್ಟ್ಸ್ ಬಗ್ಗೆ ಮುಚ್ಚುಮರೆಯಿಂದ ಮಾತಾಡೇ ಇಲ್ಲ. ಯು ಹ್ಯಾವ್ ಬೀನ್ ವೆರಿ ಓಪನ್ ಅಬೌಟ್ ಇಟ್. ಸೊ ಈ ಎರಡು ಚಿತ್ರಗಳಲ್ಲಿ ಆದದ್ದನ್ನ ಯು ಮನೋರಂಜನ್ ರಿಯಲಿ ವಾಂಟ್ಸ್ ಟು ಕರೆಕ್ಟ್ ದೋಸ್. ಅಂಡ್ ಮನೋರಂಜನ್ ಹೇಳದ ಹಾಗೆ ಅವರು ಎಲ್ಲರ ಹೃದಯವನ್ನ ಗೆಲ್ಲಬೇಕು ಅಂತ ಇದ್ದಾರೆ. ಆದ್ರೆ ಅವರು ಅವರ ಟೀಮ್ ಕೂಡ ಮುಖ್ಯವಾಗುತ್ತೆ ಅಲ್ವಾ? ಅವರು ಎಂಥವ್ರ ಜೊತೆ ಇದಾರೆ, ಎಂಥವ್ರ ಜೊತೆ ಏನೋ ಮೂವ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ಫಿಲ್ಮ್ಗೆ ಎಂಥ ಟೀಮ್ ಬರುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡಕ್ ಸಾಧ್ಯ? ಅದು ಸರ್, ಇವಾಗ ಜಸ್ಟ್ ಹೇಳಿದ್ರಲ್ಲ, ಇಟ್ಸ್ ನಾಟ್ ಓನ್ಲಿ ಮೀ ವಾಂಟ್ಸ್ ಟು ವಿನ್ ಆಲ್ ಹಾರ್ಟ್, ದ ಟೀಮ್ ಇಸ್ ಇಂಪಾರ್ಟೆಂಟ್. ದಿಸ್ ಐ ಗಾಟ್ ಟು ನೋ ಮೇ ಬಿ ಲೈಕ್ ಒಂದು 8 months ಬ್ಯಾಕ್ ಐ ಗಾಟ್ ಟು ನೋ, ಬಿಕಾಸ್ ದ ಮುಗಿಲ್ಪೇಟೆ ಟೀಮ್ ಬಿಕೇಮ್ ವೆರಿ ಕ್ಲೋಸ್ ಟು ಮೀ. ಸೊ ಇಟ್ ಬಿಕೇಮ್ ಲೈಕ್ ಡೈರೆಕ್ಟರ್ ಇಲ್ಲ ಸರ್ ಇದು ಚೆನ್ನಾಗಿಲ್ಲ ಅಂದ್ರೆ ಐ ಯೂಸ್ ಟು ಟೆಲ್ ಇಲ್ಲ ಹಿಂಗ್ ಮಾಡೋಣ. ಸೊ ಫಸ್ಟ್ ಸಿನಿಮಾಲಿ ಐ ಡೆಂಟ್ ಹ್ಯಾವ್ ದಟ್ ಆಪ್ಷನ್, ಐ ಡೆಂಟ್ ಹ್ಯಾವ್ ದಟ್ ಥಿಂಗ್, ಈವನ್ ಐ ಡೆಂಟ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಲೆವೆಲ್. ಯಾಕಂದ್ರೆ ಐ ಡೋಂಟ್ ನೋ ಇಫ್ ಐ ಹ್ಯಾವ್ ವನ್ ಆರ್ ಲಾಸ್ಟ್. ಸೊ ಡೈರೆಕ್ಟರ್ ಹೇಳಿದ್ರು, ಪ್ರೊಡ್ಯೂಸರ್ ಹೇಳಿದ್ರು, ಮಾಡ್ಕೊಂಡ್ ಬರ್ತೀವಿ ನಾವು. ಬಟ್ ನೌ ಐ ನೋ, ಐ ಹ್ಯಾವ್ ಸೀನ್ ದ ಪ್ರೋಸೆಸ್.
So what happens? My brother comes into the picture. The producer comes into the picture. The music director comes into the picture. Music director, our recording mat song kalustare. Now adu dance madkon bartivi. ಕ್ಯಾಮ್ರಾಮನ್ ಹೋಗಿ ಲೊಕೇಶನ್ ನೋಡ್ಕೊಂಡ್ ಬರ್ತಾರೆ, ನಾವು ಹೋಗಲ್ ಶೂಟ್ ಮಾಡಿ. ಅದು ಮಾಡ್ಲಿಲ್ಲ ನಾನು ಈ ಸಿನಿಮಾದಲ್ಲಿ. ನಾನು ಬರ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಬಾ, ಈ ಲೊಕೇಶನ್ ಮ್ಯೂಸಿಕ್ ಹೆಂಗಾಗತ್ತೆ ನೋಡೋಣ, ವರ್ಕ್ಔಟ್ ಆಗ್ತಿಲ್ಲ ಚೇಂಜ್ ಮಾಡೋಣ. ಮ್ಯೂಸಿಕ್ ಡೈರೆಕ್ಟರ್ ಈ ರೆಕಾರ್ಡಿಂಗ್ ಮಾಡ್ತಾ ಇದ್ರ 2 ಗಂಟೆ ತನಕ ನಾವೆಲ್ಲರೂ ಕೂತ್ಕೊಳ್ಳೋಣ. ಹಂಗ್ ಮಾಡಿರೋ ಸಿನಿಮಾನೇ ಮುಗಿಲ್ಬಿಟ್ಟು. ನನಗೆ ಇನ್ನೊಂದು ಏನ್ ಇಷ್ಟ ಆಯ್ತು ಅಂದ್ರೆ, ನೀವು ಹೇಳ್ತಿರೋದು ಯು ಲರ್ನ್ ದಿಸ್ ಆಫ್ಟರ್ 2 films ಅಂಡ್ 3rd film ಇಸ್ ಆಲ್ರೆಡಿ ಶಾರ್ಟ್. And if I consider Mugalpeta as your 4th film, just 8 months back, you really realized the importance of this. I started Mugalpeta shooting, and around 50-60 days, I finished the schedule and I came back. 2020, January, I came back, and the first lockdown happened. That was the time I realized, because nan rushes nodde, we saw the rushes. Ello nan solpa miss hodita ide, ello ondo tappu idya, it's chanagide, but inna better madabodha. ಏನು ಡಿಸ್ಕಸ್ ನಾವೆಲ್ಲೋ ಡಿಸ್ಕಷನ್ ಪಾಯಿಂಟ್ಸ್ ಮಿಸ್ ಮಾಡ್ತಾ ಇದೀವ ನಾವು ಅನ್ನೋದೇ. ವಿ ಅಗೇನ್ ನಾವು ಸೇರಿದ್ವಿ, ಎಲ್ರು ಸೇರಿದ್ವಿ. ನನ್ ಈ ಸಿನಿಮಾ ಬಂದು ಸರ್ ವೈ ಇಟ್ ಸ್ಪೆಷಲ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಮೈ ಸಿಸ್ಟರ್ಸ್ ಬೆಸ್ಟ್ ಫ್ರೆಂಡ್ ಆರ್ ದ ಪ್ರೊಡ್ಯೂಸರ್. ಸೊ ಇದು ಓವರ್ಆಲ್ ಪ್ರೊಡಕ್ಷನ್ ಇದು ನನ್ ತರಾನೇ, ಲೈಕ್ ಇಟ್ಸ್ ಮೈನ್. ಸೊ ಐ ಕಾಲ್ಡ್ ಎವ್ರಿ ಒನ್, ಈವನ್ ದ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಸ್ ಗಾಟ್ ನೋ ಸೇ ಇನ್ ದ ಸೀನ್ಸ್, ಬಟ್ ಐ ಕಾಲ್ ದೆಮ್, ಯು ಕಮ್ ಸಿಟ್, ಯು ಆರ್ ದ ಮೇಜರ್ ರೋಲ್. You play the music, you give the re-recording, you give the feel of the film. Come sit, see what we discuss, see what we fight in discussion. So he was there. Cameraman kelsala ba, camera set over kelsala neenu ba usko neevu nodu na veng maatadta idivi yen problem idya heli now change madana illa once janak kottadme na avu kutkona ayyo problem sir ad beda ande sir id beda ande beda neevu dance and ಈ ಸ್ಟಂಟ್ಸ್ ಆಗ್ಲಿ ಆಕ್ರೋಬ್ಯಾಟಿಕ್ಸ್ ಆಗ್ಲಿ ಅದನ್ನ ಕಲ್ತದ್ದು ಹೇಗೆ ಎಲ್ಲಿ? ಅಯ್ಯೋ ಸರ್, ಅದು ನಿಜ ಹೇಳ್ಬೇಕಂದ್ರೆ ದಟ್ ವಾಸ್ ಫೈಟ್ ಹೆಂಗೋ ಮಾಡ್ಬಿಟ್ಟೆ ಸರ್. ಫೈಟ್ ಹೆಂಗೋ ಜಿಮ್ನಾಸ್ಟಿಕ್ ಹಿಂಗ್ ಪಲ್ಟಿಯೋಡಿ ಹಿಂಗ್ ಪಲ್ಟಿಯೋಡಿ ಅನ್ನೋ ಕಲ್ತಿದ್ರೆ ಡ್ಯಾನ್ಸ್ ವಾಸ್ ಅ ನೈಟ್ ಮೇರ್. ಇಟ್ ವಾಸ್ ಲೈಕ್ ದ ಬಿಗ್ಗೆಸ್ಟ್ ನೈಟ್ ಮೇರ್ ಫಾರ್ ಮಿ ಲಿಟ್ರಲಿ. ಮೈ ಡ್ಯಾಡ್ ಹ್ಯಾಡ್ ಓ ಯು ವರ್ ನಾಟ್ ಅ ನ್ಯಾಚುರಲ್ ನೋ ಚಾನ್ಸ್ ಸರ್. ಐ ಕ್ಯಾನ್ ಸ್ಟಿಲ್ ಟೆಲ್ ಯು ನಾನು ಡ್ಯಾನ್ಸ್ ಕಲ್ತಿದ್ ಹೆಂಗೆ ಅಂದ್ರೆ, ಮೈ ಡ್ಯಾಡ್ ಹ್ಯಾಡ್ ಗಾಟ್ ಅ ಟ್ರೈನರ್ ಫಾರ್ ಮಿ. My first step was 1, 2, 3, 4. It was like I was doing a drill. And I did a drill for literally for 3 weeks to 1 month. I was doing that. It was maybe my consciousness. My body was not moving. It was never moving. I didn't know ABC. ABC of dance. And is this dance trainer from the film industry? No. My dad got him from Chennai. He got it from Chennai to settle here only to teach. I was 24. That's what acting so far diarrhea bantu so far consciousness so it. Then I touched dance because I was very conscious. So belike na 5 o'clock start marti the dance. Belike 5 o'clock I used to start dance. Sir, nanke aagtane illa. Nee yene heli? Nan body move aagtilla. Nan nagta idini. I only dance like this. Ayyo nagta. You nodtara jana. Nee nane nodaka aagtilla. ಅದನ್ನ ಓವರ್ಕಮ್ ಮಾಡಕ್ಕೆ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್, ಟುಕ್ ಅ ಲಾಟ್ ಆಫ್ ಮಂತ್ಸ್ ಟುಗೆದರ್. ಇಟ್ ಟುಕ್ ಮಂತ್ಸ್ ಟುಗೆದರ್. ಮಿರರ್ ಮುಂದೆ ಎಕ್ಸ್ಪ್ರೆಷನ್ ಕೂತ್ಕೋ, ಏನೋ ಚೆನ್ನಾಗಿ ಬರ್ತಿಲ್ಲ ನೋಡಿ. ಡ್ಯಾಡಿ ಯೂಸ್ ಟು ಕಮ್ ಸಮ್ ಟೈಮ್ಸ್ ವಿತ್ ಡ್ಯಾನ್ಸ್ ಮೇಲೆ. ಇಲ್ಲೇ ಮನೇಲಿ ಮಾಡ್ತಾ ಇದ್ವಿ ನಾವು. ಇಲ್ಲ ಚೆನ್ನಾಗಿಲ್ಲ, ಏನಕ್ಕೆ ಫಿನಿಶ್ ಮಾಡ್ತಿಲ್ಲ, ಫಿನಿಶ್ ಮಾಡು. ಸೊ ಇಟ್ ವಾಸ್ ಲೈಕ್ ದಟ್. ಅಂಡ್ ಮೈ ಸಿಸ್ಟರ್ ಯೂಸ್ ಟು ಕಮ್, ನೋ ಯು ಹ್ಯಾವ್ ಟು ಡೂ. ಸೊ ಐ ಫೀಲ್ ಐ ವಾಸ್ ಸೋ ಲಕ್ಕಿ, ಐ ಹ್ಯಾವ್ ಮೈ ಫ್ಯಾಮಿಲಿ ಟು ಪುಷ್ ಮೀ. They were pushing every now and then. When they know, okay, you are old, then you are not able to do it. You are dull, you are. But my mom used to come. She used to sit. She used to come and sit. That pressure was there, or support was there? Support, sir. Support. None of us have too much support. For a character what I am, none of us have too much support. If someone like my mother or my sister or my father or my brother comes and tells me, you can do it. Oh, I can do it. Okay. None of us push it better. That push is different. For it's like, oh wow, nanke lagat. But sometimes nan sumne kootbitirtha, yo tapp madidini chanag madila. Nam tande bandu helidre, oh howda chanagidya, okay antu bandbitina. A chick voice inda I've been attached to my family like that. Ondu 4 months back I had done a show reel, Mugalpete show reel. So I had shown it to my dad. Usually nanaku thumba baya daddy course bekadre, but I showed because I was confident with this movie, with myself. I was confident. I showed him. He just told me one thing, two things. Previous two ginta better agidya,
ಖಂಡಿತ ಇದ್ರಲ್ಲಿ ಬೆಟರ್ ಆಗಿ ಮಾಡಿದ್ಯಾ ಅಂತ ನನಗೆ ಖುಷಿ ಆಗುತ್ತೆ. ಐ ವಾಸ್ ಹ್ಯಾಪಿ ಬಿಕಾಸ್ ಕಮಿಂಗ್ ಫ್ರಮ್ ಮೆನ್ ಇಸ್ ವೆರಿ ಟಫ್, ಲೈಕ್ ಇಟ್ ಇಸ್ ವೆರಿ ವೆರಿ ಟಫ್. ಬಟ್ ಅಷ್ಟೇ ಫೀಡ್ಬ್ಯಾಕ್ ಸಿಗೋದು ಅಷ್ಟೇ 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 ಅಷ್ಟೇ, ಅದಕ್ಕೆ ಮೇಲೆ ಏನು ಸಿಗಲ್ಲ. ಅದಕ್ಕೆ ಮೇಲೆ ನಾವು ಅಲ್ಲಿ ಕೂತ್ಕೋಬಾರ್ದು. ಸೊ ಐ ವಾಸ್ ಹ್ಯಾಪಿ. ಯೂಶಲಿ ಶೈ ಆಗಿರೋರು ಅಥವಾ ಸ್ವಲ್ಪ ಇಂಟ್ರೋವರ್ಟೆಡ್ ಆಗಿರೋರು ತುಂಬಾ ಪ್ರೆಷರ್ ತಗೊಳ್ತಾರ ಅವ್ರ ಮೇಲೆ. ನೀವ್ ಆ ತರದ ಒಬ್ಬ ವ್ಯಕ್ತಿನ, ಯು ಡು ಟೇಕ್ ಅ ಲಾಟ್ ಆಫ್ ಪ್ರೆಷರ್? ಇಂಪ್ರೂವ್ಡ್ ಅದೇನಂದ್ರೆ ಸರ್, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ರವಿಚಂದ್ರನ್ ಇಸ್ ನಾಟ್ ಅ ಸ್ಮಾಲ್ ನೇಮ್, ವೀರಸ್ವಾಮಿ ಇಸ್ ನಾಟ್ ಅ ಸ್ಮಾಲ್ ನೇಮ್. ಇಟ್ಸ್ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಲೆಗಸಿ ಬರ್ತಾ ಇದೆ ಅದು. ಇಟ್ಸ್ ವೆರಿ ಲಾಂಗ್ ಜರ್ನಿ ಅದು. ಅದೇ ರೀಸೆಂಟ್ ಆಗಿ ನಾನು ಐ ಟೋಲ್ಡ್ ಸಮ್ ಒನ್ ಅಂಡ್ ಪೀಪಲ್ ಆಸ್ಕ್ ಮೀ, ರವಿಚಂದ್ರನ್ ಮಗ ಸೆಲೆಬ್ರಿಟಿ ಮಕ್ಳು ಈಜಾಗ ಸಿನಿಮಾ ಸಿಕ್ತಾರೆ. ಇಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ನಾನು ಹೇಳಿದ ಅವ್ರಿಗೆ ಒಂದೇ, ಆಡಿಷನ್ ಇಲ್ಲದೆ ಸಿನಿಮಾ ಸಿಗತ್ತೆ ಗುರು, ಇದು ಒಪ್ಕೋತೀನಿ ಗುರು, ಬೇರೆ ಯಾವ್ದು ನಾನು ಒಪ್ಕೊಳಲ್ಲ. ನನಗೆ ಪ್ರೀತಿ ಅಂತ ಸಿಗದೇ ಇಲ್ಲ ಹಂಗೆ. ಅಟ್ ಲೀಸ್ಟ್ ಫಸ್ಟ್ ಆಡಿಯನ್ಸ್ ಅಕ್ಸೆಪ್ಟೆನ್ಸ್ ಅನ್ನೋದು, ಇಟ್ ಇಸ್ ಈಕ್ವಲ್ ಟು ಎವ್ರಿ ಒನ್. ಆಫ್ ಕೋರ್ಸ್ 100% ಕೆಲವರು ಅಭಿಮಾನಿಗಳು ನ್ಯಾಚುರಲಿ ದೇ ಮೇ ಗ್ರಾವಿಟೇಟ್ ಟುವರ್ಡ್ಸ್ ಯು, ಆದ್ರೆ ಈ ಕಾಮನ್ ಪಬ್ಲಿಕ್ ಒಪ್ಕೋಬೇಕು ಅಂತ ಇಲ್ವೇ ಇಲ್ಲ ಸರ್. ಫಸ್ಟ್ ಸಿನಿಮಾ ಒಂದೇ ಸರ್, ರವಿಚಂದ್ರನ್ ಮಗ ಅಂತ ಒಂದ್ ಸಿನಿಮಾ ನೋಡಕ್ ಸಾಧ್ಯ. ಸೆಕೆಂಡ್ ಸಿನಿಮಾ ದೇ ವಿಲ್ ನಾಟ್ ಕಮ್ ಫಾರ್ ದಟ್. ಗೂಗಲ್ ಅವರ ಅಭಿಮಾನಿಗಳೇ ಆಗಿರ್ಲಿ, ಯೆಸ್ ನೋ ನೋ ಒನ್ ವಿಲ್ ಕಮ್. ಯು ಹ್ಯಾವ್ ಟು ಹ್ಯಾವ್ ಸಮ್ ಸ್ಟಫ್, ಯು ಹ್ಯಾವ್ ಟು ಹ್ಯಾವ್ ಸಮ್ ಆರಾ ಫಾರ್ ದ ಪೀಪಲ್ ಟು ಕಮ್ ಅಂಡ್ ಸಿ ಯು. ಆಲ್ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಮ್ ಅಂಡ್ ಸಿ ಯು, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಆ ಪ್ರೆಷರ್ ಗಿಂತ ನನಗೆ ಪ್ರೆಷರ್ ತರ್ಸ್ಬಿಟ್ರು ಎಲ್ರು, ರವಿಚಂದ್ರನ್ ಮಗ ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು, ನಮಗೂ ಒಂಥರ ಅಯ್ಯೋ ಹೌದಲ್ಲ ಹೌದಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ನನ್ನ ತಮ್ಮನ ಸಿನಿಮಾ ಸೆಲೆಕ್ಷನ್ ಬಂದಾಗ ಲೆಟ್ಸ್ ಗೋ ಆಲ್ ಔಟ್ ಅಂದ್ರೆ, ನೀನ್ ಆಕ್ಷನ್ ಇರ್ಲಿ, ಫೈಟ್ ಇರ್ಲಿ, ಕಾಮಿಡಿ ಇರ್ಲಿ, ಸೆಂಟಿಮೆಂಟ್ ಇರ್ಲಿ, ನೀನೊಂದು ಆಕ್ಟ್ ಅಂತ ಪ್ರೂವ್ ಮಾಡ್ಕೋ. ನಾನು ಕಥೆನ ಹೀರೋ ಮಾಡಕ್ ಹೋದೆ, ಎಲ್ಲಿ ಓಸೋತೆ ನಾನು, ಬೇಡ ನಿನಗ ತಪ್ಪು ಮಾಡೋದು ಬೇಡ, ಎಕ್ಸ್ಪೆಕ್ಟೇಷನ್ ಬೇರೆ ಇದೆ. ಅದನ್ ಅದಕ್ಕೆ ಅವನ್ ಸಬ್ಜೆಕ್ಟ್ ಅವನ್ ತ್ರಿವಿಕ್ರಮ ಸಿನಿಮಾ ದೊಡ್ಡದಾಗಿ ಮಾಡಕ್ಕೆ, ಲೈಕ್ ಅವನ್ ಒಳ್ಳೆ ಪರ್ಫಾರ್ಮ್ ಅಂತ ತೋರ್ಸಕ್ ಆತರ ಒಂದು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಿದ್ವಿ. ನಾನು ಇವಾಗ ಪ್ರೆಷರ್ ತಗೋತಾ ಇಲ್ಲ ಸರ್, ನಾನು ಮಾತಾಡೋದು ಓವರ್ ಕಾನ್ಫಿಡೆನ್ಸ್ ಇಲ್ಲ. ನನಗ್ ಮುಗಿದ್ ಪೇಟೆ ನನ್ ಪಾಸಿಟಿವ್ ಆಗಿದೆ. ಐ ಫೀಲ್ ಐ ದಟ್ ಮೂವಿ ಇಸ್ ಗಿವಿಂಗ್ ಪಾಸಿಟಿವ್ ವೈಬ್. ಐ ಫೀಲ್ ಪಾಸಿಟಿವ್ ವಿತ್ ಕಂಟೆಂಟ್ ವಾಟ್ ಪೀಪಲ್ ಆರ್ ಸೀಯಿಂಗ್ ಟುಡೇ, with what I am feeling when I am dubbing or seeing the re-recording for the movie or the quality of the movie, I feel positive. That's all. Old is gold anno ondu nitnalli baratta gottilla, hagagi swalp overrated gottilla, but nimma observation alli nimma tandeyavara generation alliidda leading actors actresses athwa artists avarge idda tamma craft mele tamma kelasada mele idda respect to seriousness ಈಗ ಬೈ ಎನಿ ಚಾನ್ಸ್ ಕಡಿಮೆ ಆಗಿದ್ಯಾ ಅಥವಾ ಹಾಗೆ ಇದೆಯಾ? ಬಿಕಾಸ್ ನನ್ಗೆ ತುಂಬಾ ಮೂವ್ ಆಯ್ತು ಈಗ ದಟ್ ಯು ಆರ್ ಸೇಯಿಂಗ್ ಅ ರವಿಚಂದ್ರನ್ ಸ್ಯಾಟ್ ವಿತ್ ಅ ಪ್ಯಾಡ್ ಅಂಡ್ ಅ ಪೆನ್ ವೆನ್ ಸಮ್ಮನ್ ವಾಸ್ ನರೇಟಿಂಗ್ ಅ ಸ್ಟೋರಿ. ಹಿ ಆಲ್ವೇಸ್ ಡಸ್ ದಟ್, ಹಿ ಆಲ್ವೇಸ್ ಡಸ್ ದಟ್, ಈವನ್ ಟುಡೇ ಹಿ ಡಸ್ ದಟ್. ಸಾಹೇಬ ಕತೆ ಕೇಳಬೇಕಾದ್ರೂ ನಂದು ಅವ್ರು ಪ್ಯಾಡ್ ಪೆನ್ ಇಟ್ಕೊಂಡು ಅವ್ರ ಪಾಯಿಂಟ್ಸ್ ಬರ್ದಿದ್ರು ಅವರು. ಹಿ ವಿಲ್ ಡೂ ದಟ್. ಹಿ ಸರ್, ಮೈ ಡ್ಯಾಡ್ಸ್ ಲೈಫ್ ಇಸ್ ಓನ್ಲಿ ಅ ಪೆಡ್ ಅಂಡ್ ಪ್ಯಾಡ್ ಅಂಡ್ ಅ ಪೆನ್. ಇವಾಗ ಮೊನ್ನೆ ನಾನು ಆಚೆ ಹೋಗ್ತಿರ್ಬೇಕಾದ್ರೆ ಅವ್ರು ಏನ್ ಮಾತಾಡ್ಬೇಕು ಇಂಟರ್ವ್ಯೂಲಿ, ಲೈಕ್ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ನೀವು ಚೆನ್ನಾಗಿ ಮಾತಾಡಬೇಕು, ಇದನ್ನೆಲ್ಲ ಮಾತಾಡಬೇಕು, ಹಿಂಗ್ ಇಸ್ ಜಸ್ಟ್ ಕ್ಯಾಶುಲಿ ಟೆಲಿಂಗ್ ಮೀ. ಅವಾಗ ಇದನ್ನ ಬರ್ಕೋಬೇಕು, ನೀನು ಫಸ್ಟ್ ಬರೆಯೋದ್ ಕಲಿಯು ಅಂತ ಬೈದ್ರು. ಯು ಶುಡ್ ಆಲ್ವೇಸ್ ರೈಟ್, ಯು ಶುಡ್ ರೈಟ್ ಬಿಕಾಸ್ ಐ ಡೋಂಟ್ ರೈಟ್, ನನ್ಗೆ ಈ ಬರೆಯೋ ಅಭ್ಯಾಸನೇ ಇಲ್ಲ ನನಗೆ. ಸೊ ಅವ್ರು ಬೈತಿದ್ರು ನಂಗೆ, ಯು ಶುಡ್ ರೈಟ್, ಅದು ತಲೆಗೆ ಹೋಗತ್ತೆ, ನಿನಗೆ ಒಂದು ಎಕ್ಸ್ಟ್ರಾ ಫೀಲ್ ಬರುತ್ತೆ. ಸೊ ಹಿ ನೋಸ್ ದಟ್. ನೋ ಸರ್, ನನ್ಗೇನ್ ಕಡಿಮೆ ಆಗಿದೆ ಅಂತ ಅನ್ಸಿಲ್ಲ ಸರ್, ಬಿಕಾಸ್ ಐ ಹವ್ ಸೀನ್ ಪೀಪಲ್ ಅಪ್ ಕ್ಲೋಸ್, ಐ ಹವ್ ಸೀನ್ ಯಶ್ ಅಪ್ ಕ್ಲೋಸ್. ಟುಡೇ ಈಸ್ ಅ ವೆರಿ ಬಿಗ್ ಸ್ಟಾರ್ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್, ಓನ್ಲಿ ಈ ಕ್ಯಾನ್ ರೀಚ್ ಅವರ್ ದೇರ್. ಕರೆಕ್ಟ್, ಹಿಸ್ ಕಮಿಟ್ಮೆಂಟ್ ಟು ವರ್ಕ್. ಐ ಹವ್ ಸೀನ್ ಅಪ್ಪು ಸರ್, ಐ ವಿ ಯೂಸ್ ಟು ವರ್ಕ್ ಔಟ್ ಇನ್ ದ ಸೇಮ್ ಜಿಮ್. ಐ ಹವ್ ಸೀನ್ ಅಪ್ಪು ಸರ್ ಹೌ ಹಿ ವರ್ಕ್ಸ್. ಶಿವರಾಜ್ ಕುಮಾರ್ ಸರ್, ಏನ್ ದಿ 60 ಅಂಡ್ ದ ವೇ ಹಿ ಡ್ಯಾನ್ಸಸ್ ಇಸ್ ಟೂ ಮಚ್. ಅಂಡ್ ಮೈ ಡ್ಯಾಡ್ ಇವನ್ ಟುಡೇ ಗೆಟ್ಸ್ ಅಪ್ ಅಟ್ 5:36. And it will be, if he gets up at 5:36, maybe the previous night our editing madbeko madbekadre illandre music madbekadre avu serige he was not satisfied, it will wake him up, he will not sleep. On the poster madbekadre the time he spends to do a poster, the time he spends to do a music, a song, and the way he loves it when he does a song, even one song composing adana 100 sara kelta 100 times with loud music nam hall alle aagibidtare.
ಕಾರ್ ತಗೊಂಡು ಆಚೆ ಹೋಗೋಣ ಅಂದ್ರೆ ಕಾರ್ ಮ್ಯೂಸಿಕ್ ಹೇಳ್ತಾರೆ. ಸೊ ಹಾಫ್ ಆಫ್ ದ ಥಿಂಗ್ಸ್ ಲೈಕ್ 3/4 ಆಫ್ ದ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಡ್ಯಾಡ್ ಓನ್ಲಿ ಅಬ್ಸರ್ವಿಂಗ್. ಲೈಕ್ ವಿ ಹ್ಯಾವ್ ಟು ಅಬ್ಸರ್ವ್ ಹಿಮ್. ದ ಪ್ಯಾಷನ್ ಅಂಡ್ ದ ಪಂಕ್ಚುಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾರಲ್ಲ ಸರ್, ಅಂಡ್ ಐ ಆಮ್ ವೆರಿ ಪಂಕ್ಚುಯಲ್. ಐ ಹ್ಯಾವ್ ಲರ್ನ್ ಎವ್ರಿಥಿಂಗ್ ಫ್ರಮ್ ಹಿಮ್. ಐ ನೆವರ್ ಗೋ ಟು ಮೈ ಸೆಟ್ ಲೇಟ್ ಸರ್. ಐ ಫೀಲ್ ದಟ್ ಇಸ್ ದ ಮೋಸ್ಟ್ ಹಿಂಗೆ ಹೇಳಿದ್ರು ಡ್ಯಾಡಿ ಒನ್ ಟೋಲ್ ಮಿ ಒನ್ ಎಕ್ಸಾಂಪಲ್ ವೆನ್ ವಿ ವರ್ ಶೂಟಿಂಗ್ ವೆನ್ ವಿ ಆರ್ ಪ್ರೊಡ್ಯೂಸಿಂಗ್ ಇನ್ಕುಲಾಬ್ ಮೂವಿ ವಿತ್ ಅಮಿತಾಬ್ ಬಚ್ಚನ್ ಸರ್, ಮೈ ಗ್ರ್ಯಾಂಡ್ ಡ್ಯಾಡ್ ವಾಸ್ ಡೂಯಿಂಗ್. ಅವಾಗೆಲ್ಲ ಸೆಟ್ ಡೋರ್ಗೆ ಲಾಕ್ ಆಗ್ತಿದ್ರಂತೆ, ಸೆಟ್ ಡೋರ್ಸ್ ಇರ್ತಾವೆಲ್ಲ ಲಾಕ್. ಸೊ ಪೀಪಲ್ ಐ ಟೋಲ್ಡ್ ಅಮಿತಾಬ್ ಬಚ್ಚನ್ ಸರ್ ಟುಮಾರೋ 7:30 ಸರ್ ಬಂದ್ಬಿಡಿ ಅಂತ. ಯು ವೋಂಟ್ ಬಿಲೀವ್ ಇಟ್, ಆ ಡೋರ್ ಲಾಕ್ ಆಗಿದೆ, ಇಲ್ಲಿ ಕೆಳಗೆ 2 ಸ್ಟೆಪ್ ಇದೆ. ಅಮಿತಾಬ್ ಬಚ್ಚನ್ ಸರ್ ಸಿಟ್ಟಿಂಗ್ ವಿತ್ ಮೇಕಪ್ ಅಟ್ 7:30, 7:25. And the unit comes late that day, like 10 minutes or something. And Amitabh Bachchan, sir, is sitting on the step. And the director goes, sorry, sir. Hey, no. You told me 7:30. I'm here at 7:30. You start your work. But those examples my dad used to give me. So those all were sitting in my head. Amitabh Bachchan, sir, he didn't ask a question after that. Why are you people late? He just said, I am ready. You told me 7:30. I am ready at 7:30. Don't blame me any day. ಸೊ ಅದೆಲ್ಲ ನನ್ನ ತಲೆಯಲ್ಲಿ ಇತ್ತು ಸರ್. ಐ ಯೂಸ್ ಟು ಆಲ್ವೇಸ್ ಥಿಂಕ್ ಸಚ್ ಬಿಗ್ ಸ್ಟಾರ್ಸ್ ಆಗೋದಕ್ಕೆ ಏನ್ ಕಾರಣ, ಬರೀ ಆಕ್ಟಿಂಗ್, ಫೈಟ್, ಡ್ಯಾನ್ಸ್, ದ ವೇ ಯು ಶೋ ಯುವರ್ ಸೆಲ್ಫ್ ಔಟ್, ದ ವೇ ಯು ಟಾಕ್ ಟು ಪೀಪಲ್, ದ ವೇ ಯು ಆರ್ ಪಂಕ್ಚುಯಲ್ ಇನ್ ಲೈಫ್. ಸೊ ಐ ವಾಂಟ್ ಟು ಆಲ್ವೇಸ್ ಬಿ ವೆರಿ ಗುಡ್ ಅಟ್ ಆಲ್ ದೋಸ್ ಥಿಂಗ್ಸ್. ಕೊನೆಯದಾಗಿ ಐ ರಿಯಲಿ ವಾಂಟೆಡ್ ಟು ಟಚ್ ಅಪ್ ಆನ್ ದಿಸ್ ಬಿಕಾಸ್ ನೀವು ಇದನ್ನು 2-3 ಸಲ ಮೆನ್ಷನ್ ಮಾಡಿದ್ರಿ. ಸಾಹೇಬಾ ಮತ್ತೆ ಬೃಹಸ್ಪತಿಯಲ್ಲಿ ಲೀನ್ ಆಗಿದ್ದೆ ಅಂಡ್ ಬಲ್ಕ್ ಅಪ್ ಆಗ್ಬೇಕು ಅನ್ನೋದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಆಗಿತ್ತು, ನಾನು ಆದೆ ಅಂತ. ನನಗೆ ದಯವಿಟ್ಟು ಹೇಳಿ, ನಿಮ್ಮ ಜನರೇಷನ್ ಆಕ್ಟರ್ಸ್ ನಲ್ಲಿ, ವಿಚ್ ಇಸ್ ಟುಡೇಸ್ ಜನರೇಷನ್ ಆಕ್ಟರ್ಸ್, ಈ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಫಿಸಿಕಲ್ ಆಗಿ ಹೀಗೆ ಒಬ್ಬ ಕಾಣಿಸ್ಬೇಕು ಅನ್ನೋ ಪ್ರೆಷರ್ ಎಷ್ಟಿದೆ, ಅಂಡ್ ಸೆಕೆಂಡ್ಲಿ ಮೆಂಟಲ್ ಪ್ರೆಷರ್ ನ, ಮೆಂಟಲ್ ಸ್ಟ್ರೆಸ್ ನ ಹೇಗೆ ಡೀಲ್ ಮಾಡ್ತಾ ಇದ್ದೀರಿ? ಸರ್, ಫಿಸಿಕಲ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಸರ್ ಫಾರ್ ಎ ಹೀರೋ, ಅದಂತೂ ಖಂಡಿತ. ಬಟ್ ನಾನು ಹೇಳೋದು ಕ್ಯಾರೆಕ್ಟರ್ ತಕ್ಕಂಗೆ ನಾವು ಹೋದ್ರೆ ಬೆಟರ್ ಅಂತ. ನಾವು ದುಡ್ಡು ಮಾಡೋದೇ, ನಾವು ಎಂಜಾಯ್ ಮಾಡೋಕೆ ಲೈಫ್, ಏನ್ ಬೇಕಾದ್ರೂ ತಿನ್ನಕ್ಕೆ ಲೈಫ್, ನಾವು ಫುಲ್ 1 ಇಯರ್ ಡಯಟ್ ಇರಕ್ ಆಗಲ್ಲ. ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್, ವಿ ವಾಂಟ್ ಟು ಅಲ್ಲೋಗಿ ತಿನ್ಬೇಕು, ಇಲ್ಲೋಗಿ ತಿನ್ಬೇಕು, ಅದು ನಮ್ಗೆ ಆಸೆ ಇದೆ. ಬಟ್ ಕ್ಯಾರೆಕ್ಟರ್ ಇಲ್ಲ, ಇದಕ್ಕೆ ನೀವು ಲೀನ್ ಆಗ್ಬೇಕು ಈ ಕ್ಯಾರೆಕ್ಟರ್, ಬಟ್ ಯು ಶುಡ್ ನೋ, ಓಕೆ ಇದಕ್ಕೆ ಲೀನ್ ಆಗ್ಲೇಬೇಕಂದ್ರೆ ಆಸ್ ಆನ್ ಆಕ್ಟರ್ ಯು ಶುಡ್ ಫೀಲ್ ದಟ್. ಸೊ ಆಟೋಮೆಟಿಕ್ಲಿ ನಿಮಗೆ ಡಯಟ್ ತರ ಅನಿಸೋದೇ ಇಲ್ಲ, ನೀವು ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವೇ ಡಯಟ್ ಮಾಡ್ತೀರಾ. ದಟ್ಸ್ ಐ ಬಿಲೀವ್ ಇನ್. ಬಟ್ ಅ ಪ್ರಾಪರ್ ಫಿಸಿಕ್ ಇಸ್ 100% ನೀಡೆಡ್ ಫಾರ್ ಅ ಹೀರೋ. ಗುಡ್ ಆರ್ಮ್ಸ್ ಅಂಡ್ ನೋ ಟಮ್ಮಿ, ದಟ್ ಇಸ್ 100% ನೀಡ್. ಮೆಂಟಲ್ ಸ್ಟ್ರೆಸ್ ಸರ್, ನಾನು ಮೆಂಟಲ್ ಸ್ಟ್ರೆಸ್ ಗಿಂತ ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾನು ಮೆಂಟಲ್ ಸ್ಟ್ರೆಸ್ ತಗೋತಾ ಇಲ್ಲ ಫಾರ್ ಮುಗಿಲ್ ಪಿಟ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಐ ಆಮ್ ಪಾಸಿಟಿವ್ ಅಬೌಟ್ ಇಟ್. ಎಲ್ಲೋ ಒಂದು ಕಡೆ ಭಯ ಅಂತೂ ಖಂಡಿತ ನನಗಿದ್ದೇ ಇದೆ, ಅದು ಖಂಡಿತ ನನಗಿದೆ. ನಾನು ಇಲ್ಲ ಅಂತ ಅದನ್ನ ಡಿನೈನೇ ಮಾಡಲ್ಲ. ನನಗೆ ಏನಂದ್ರೆ, ನನಗೆ ಈ ಮುಗಿಲ್ಪೇಟೆ ಸಿನಿಮಾ ಜನ ಗೊತ್ತಿರ್ಬೇಕು. ಅದು ಸೋಲತ್ತೆ ಗೆಲ್ಲತ್ತೆ ಬೇರೆ ವಿಷಯ, ಬಟ್ ಲೆಟ್ ಪೀಪಲ್ ಸಿ, ನೋ, ಹಿಯರ್ ಅಬೌಟ್ ಇಟ್. ಬೃಹಸ್ಪತಿ ಹಾಗೆ ಆಗಬಾರದು. ಏನಪ್ಪ ಈ ಫಿಲಂ ಬಗ್ಗೆನೆ ಗೊತ್ತಿರುವ ಜನಕ್ಕೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಆಯ್ತು ಅಂತ. ಅದಾಗ್ಬಾರ್ದು ಅಂತ ನನಗಷ್ಟೇ ಸರ್. ಯಾಕಂದ್ರೆ ಐ ಆಮ್ ಪಾಸಿಟಿವ್ ಅಬೌಟ್ ಮುಗಿಲ್ಪೇಟ್. ಎಲ್ಲೋ ಐ ಫೀಲ್ ಪೀಪಲ್ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು, ವಿತ್ ಲಾಟ್ ಆಫ್ ಹ್ಯೂಮರ್, ವಿತ್ ಮೀ ದೇಲ್ ಸಿ ಮೀನ್ ಟೂ ಡಿಫ್ರೆಂಟ್ ಶೇಡ್, ದೇಲ್ ಸಿ ಅ ಗುಡ್ ಲವ್ ಸ್ಟೋರಿ. ಐ ಜಸ್ಟ್ ವಾಂಟ್ ಮುಗಿಲ್ಪೇಟೆ ಟು ರೀಚ್ ಪೀಪಲ್, ಟು ರೀಚ್, ಅಂಡ್ ದೆನ್ ಇಟ್ಸ್ ದೇರ್ ಡಿಸಿಷನ್ ಟು ಗೋ ಸಿ ಅಂಡ್ ನಾಟ್ ಸಿ, ಆರ್ ಮೇ ಬಿ ವೇಟ್ ಒನ್ 2 days ಕಾಯೋಣ, ರಿವ್ಯೂಸ್ ನೋಡೋಣ. ಇಟ್ಸ್ ದೇರ್ ವಿಶ್, ಬಟ್ ಐ ವಾಂಟ್ ದೆಮ್ ಟು ನೋ ಅಬೌಟ್ ದ ಮೂವಿ. ಮುಗಿಲ್ಪೇಟೆಯ ಔಟ್ಕಮ್ ಅಥವಾ ರಿಸಲ್ಟ್ ಮನು ಅವರ ಕೆರಿಯರ್ ನ ಡಿಫೈನ್ ಮಾಡುತ್ತೆ ಅಂತ ಅನ್ಸತ್ತಾ, ಇಲ್ವಾ ಯು ವಿಲ್ ಟೇಕ್ ಇಟ್ ಇನ್ ಯುವರ್ ಸ್ಟ್ರೈಡ್ ಅಂಡ್ ಯು ವಿಲ್ ಕಂಟಿನ್ಯೂ ಅನ್ನೋ ತರ ಆಗತ್ತಾ? ಇಟ್ ಮೈಟ್ ಚೇಂಜ್ ಲಿಟಲ್ ಥಿಂಗ್ಸ್ ಸರ್, ಇಟ್ ಮೈಟ್. ಬಿಕಾಸ್ ನಾನು ಇಫ್ ತುಂಬಾ ಚೆನ್ನಾಗಾಯ್ತು ಅಂದ್ರು, ನಾನ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತೂ ನಾನು ಹಿಂಗೆ ಮಾಡೋದು, ನನಗೆ ಇಮೋಷನ್ ಆ ಕಂಟೆಂಟ್ ಇಲ್ಲದೆ ನಾನು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದೇ ಇಲ್ಲ, ನಾನು ಅದನ್ನ ಮಾಡ್ತೀನಿ. ಇಫ್ ಐ ಲೂಸ್, ಇಫ್ ಐ ಇದು ವರ್ಕ್ಔಟ್ ಆಗಿಲ್ಲ, ನಾನು ಅನ್ಕೊಂಡಾಗ ವರ್ಕ್ಔಟ್ ಆಗಿಲ್ಲ ಅಂದ್ರೆ, ಐ ಹ್ಯಾವ್ ಫ್ಯೂ ಸ್ಕ್ರಿಪ್ಟ್ಸ್ ಲೈನ್ಡ್ ಅಪ್ ವೇರ್ ಐ ವಾಂಟ್ ಟು, ಎರಡು ಕೂಡ ನಾನು ರೆಡಿಯಾಗಿದ್ದೀನಿ ಸರ್. ಐ ಆಮ್ ರೆಡಿ ಫಾರ್ ಬೋತ್, ಐ ಆಮ್ ರೆಡಿ ಫಾರ್ ಬೋತ್. ಐ ಕಾಂಟ್ ಬಿ ಓವರ್ ಕಾನ್ಫಿಡೆಂಟ್, ವಿಚ್ ಐ ಆಮ್ ನಾಟ್, ಬಟ್ ಐ ಫೀಲ್ ದಿಸ್ ವಿಲ್ ಡೂ ಗುಡ್ ಫಾರ್ ಮೀ. ಐ ಹೋಪ್ ಸೋ ಟು. ಖಂಡಿತ
ಎಫರ್ಟ್ ಖಂಡಿತ ಕಾಣತ್ತೆ, ಖಂಡಿತ ಹೋಗಿದೆ, ನೋ ಡೌಟ್ಸ್ ಅಬೌಟ್ ದಟ್. ಅಂಡ್ ನೋಯಿಂಗ್ ದಿ ಕೈಂಡ್ ಆಫ್ ಪರ್ಸನ್ ಯು ಆರ್, ನೀವು ಹೇಗೆ ಮಾತಾಡ್ತೀರಿ ನನಗೂ ಸ್ವಲ್ಪ ರಿಲೇಟ್ ಆಗುತ್ತೆ, ಬಿಕಾಸ್ ನಾನು ಸ್ವಲ್ಪ ಶೈ ಇಂಟ್ರೋವರ್ಟೆಡ್ ಆಗಿದ್ದ ವ್ಯಕ್ತಿನೇ, ಅಂಡ್ ನನಗೆ ಆ ರಾಜಾಜಿನಗರ ಕನೆಕ್ಷನ್ ಹೊಂದಿದೆ. ಸೊ ಹಾಗಾಗಿ ಗುಡ್ ಲಕ್, ದಿ ಬೆಸ್ಟೆಸ್ಟ್ ವಿಶಸ್ ಅಂಡ್ ಲಕ್ ಟು ಮುಗಿಲ್ಪೇಟೆ, ವಿಚ್ ಇಸ್ ರಿಲೀಸಿಂಗ್ ಆನ್ 19th. ನೀವ್ ಯಾವಾಗ ನೋಡ್ತೀರಾ? 19th ನೋಡ್ಬೇಕು, 19th 20th ನೋಡ್ಬೇಕು, ಗೊತ್ತಿಲ್ಲ ಎಲ್ಲಿ ಅವೈಲೇಬಲ್ ಇದೆಯೋ ಅಲ್ಲಿ ನೋಡ್ಬೇಕು. ನಂಗೆ ಹೇಳಿ, ನೀವ್ ನಂಗೆ ಹೇಳಿ ಎಲ್ಲಿ ನೋಡ್ತೀರಾ ಅಂತ, ಪ್ಲೀಸ್ ನೀವ್ ನೋಡಿ. Sure. I know you're going to give an honest review and I would be waiting for that. Definitely. Thank you so, so much. Thank I enjoyed it. ನನಗೆ ತುಂಬಾ ಖುಷಿ ಸಿಕ್ಕಿತು. ನನಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಹೇಳಿದ ಹಾಗೆ ನನಗೆ ಐ ವಾಂಟೆಡ್ ಟು ನೋ ಮನೋರಂಜನ್ ಆಸ್ ದಿ ಪರ್ಸನ್. ಹಾಗಾಗಿ ಅದಕ್ಕೇನೆ ರವಿಚಂದ್ರನ್ ಅವರ ಅಭಿಮಾನಿಗಳು ಕೋಪ ಮಾಡ್ಕೋಬಾರ್ದು, ನಾನು ಡೆಲಿಬ್ರೇಟ್ಲಿ ಅವ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿಲ್ಲ, ಬಿಕಾಸ್ ಈ ಸಂದರ್ಶನ ವಾಸ್ ಪರ್ಟಿಕ್ಯುಲರ್ಲಿ ಅಬೌಟ್ ಮನೋರಂಜನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಮನೋರಂಜನ್ ಅವರೇ. ಥ್ಯಾಂಕ್ ಯು.